ಮಹಾಮಾರಿ ಡೆಡ್ಲಿ ಕೊರೋನಾ ವೈರಸ್ ಹರಡುವ ಭೀತಿ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ದೇಶವ್ಯಾಪಿ ಲಾಕ್ಡೌನ್ ಜಾರಿಗೆ ಆಗಿರುವ ಹಿನ್ನೆಲೆಯಲ್ಲಿ ಅದೇ ರೀತಿ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಹಡಪದ ಸಮಾಜದ 230 ಅಧಿಕ ವೃತ್ತಿಪರ ಅಂಗಡಿಗಳು ಬಂದ್ ಆಗಿರುವುದರಿಂದ ಹಡಪದ ಸಮಾಜದ ಜನರ ಆರ್ಥಿಕವಾಗಿ ಬೀದಿಗೆ ಬಂದಂತಾಗಿದೆ. ಇನ್ನು ಸರ್ಕಾರ ಆರೋಗ್ಯ ರಕ್ಷಣೆ ಹಾಗೂ ಆರ್ಥಿಕವಾಗಿ ಸಮಸ್ಯೆ ಅನುಭವಿಸುತ್ತಿರುವ ಈ ಸಮಾಜದ ನೋವಿಗೆ ಸ್ಪಂದಿಸಲಿ ಎಂದು ಶರಣಬಸವ ಎಸ್ ಹಡಪದ ಈಚನಾಳ್ ಒತ್ತಾಯವೊಂದನ್ನ ಮಾಡಿದ್ದಾರೆ. ಈ ಕರೋನಾ ಒಂದು ಮಹಾಮಾರಿಯಿಂದ ಈಗಾಗಲೇ ದೇಶವೇ ಲಾಕ್ಡೌನ್ ಆಗಿದೆ. ಲಾಕ್ಡೌನ್ ಆಗಿದ್ದ ದಿನ ಕಳೀತಾ ಹೋಯಿತು. ಹೀಗಾಗಿ ಅನೇಕ ದಿನಗಳನ್ನೇ ನಂಬಿಕೊಂಡಿರತಕ್ಕಂತಹ ಒಂದು ಶ್ರಮಿಕ ವರ್ಗದವರು ಬೀದಿಗೆ ಬಂದಿದ್ದಾರೆ. ಅದರಲ್ಲಿ ಕ್ಷೌರಿಕ ವರ್ಗದವರು ಕೂಡ ಈ ಒಂದು ದಿನಗಳನ್ನೇ ನಂಬಿ ಇವತ್ತು ತುಂಬ ಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಅದಲ್ಲದೆ ವೈದ್ಯರು ಯಾವ ರೀತಿ ರೋಗಿಯನ್ನು ಹತ್ತಿರದಿಂದನೇ ಸೇವೆ ಸಲ್ಲಿಸಬೇಕು, ಅದೇ ರೀತಿ ಕೂಡ ಕ್ಷೌರಿಕರು ಕೂಡ ಗ್ರಾಹಕರಿಗೆ, ಇನ್ನು ವೈದ್ಯರು ವಿದ್ಯಾವಂತರು ರೋಗಿಯನ್ನು ಪರೀಕ್ಷೆ ಮಾಡಿ ಅದಕ್ಕೆ ಸೂಕ್ತ ಭದ್ರತೆಗಳನ್ನು ತಮ್ಮಷ್ಟಕ್ಕೆ ತಾವು ಒದಿಸ್ಕೊಂಡು ರೋಗಿಗೆ ಚಿಕಿತ್ಸೆ ಕೊಡೋದಾದರೆ ಈ ಒಂದು ಕ್ಷೌರಿಕ ವೃತ್ತಿ ಬಂದವರು ಅವಿದ್ಯಾವಂತರು ಹೆಚ್ಚಾಗಿರ್ತಾರೆ. ಹಾಗಾಗಿ ಅವರಿಗೆ ಆ ಒಂದು ತಮ್ಮ ಸುರಕ್ಷತೆ ಬಗ್ಗೆ ಮಾಹಿತಿ ಇರಲ್ಲ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕೊರೋನಾದ ಒಂದು ಭಯಂಕರ ರೋಗದಿಂದ ಒಂದು ಭದ್ರತೆಗೆ ಸರ್ಕಾರ ಕ್ಷೌರಿಕರಿಗೂ ಕೂಡ ವೈದ್ಯರಿಗೆ ನೀಡತಕ್ಕಂಥ ಆರೋಗ್ಯ ಒಂದು ರಕ್ಷಣೆಗೆ ನೀಡತಕ್ಕಂಥ ಎಲ್ಲ ಸಲಕರಣೆಗಳನ್ನ ಕ್ಷೌರಿಕರಿಗೂ ಅಗತ್ಯವಾಗಿ ನೀಡಬೇಕೆಂದು ಈ ಮೂಲಕ ಒತ್ತಾಯಿಸ್ತೇವೆ.